ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಶ್ರೀ ಸನ್ಮಾರ್ಗ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಡಾಕ್ಟರ್ ಟಿ ಎಂ ಶ್ರೀ. ಫ್ರೆಂಡ್ಸ್, ಇವತ್ತು ಶ್ರೀ ಸನ್ಮಾರ್ಗ ಯೂಟ್ಯೂಬ್ ಚಾನಲ್ 1000 ಸಬ್ಸ್ಕ್ರೈಬರ್ಗಳನ್ನು ಕಂಪ್ಲೀಟ್ ಮಾಡಿದೆ. ಈ ಒಂದು ಸಂತೋಷದ ಸಮಯದಲ್ಲಿ ನಮ್ಮ ಶ್ರೀ ಸನ್ಮಾರ್ಗ ಯೂಟ್ಯೂಬ್ ಚಾನಲನ್ನು ಪ್ರೋತ್ಸಾಹಿಸಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದಂತಹ ಎಲ್ಲ ಸಬ್ಸ್ಕ್ರೈಬರ್ಗಳಿಗೆ ಥ್ಯಾಂಕ್ಸ್ ಅನ್ನು ಹೇಳುವಂತಹ ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡ್ತಾ ಇದ್ದಾನೆ. ಜೊತೆಗೆ ಈ 0 to 1000 ಜರ್ನಿ ಏನಿದೆಯಲ್ಲ ನಮ್ಮ ಶ್ರೀ ಸನ್ಮಾರ್ಗ ಯೂಟ್ಯೂಬ್ ಚಾನಲ್ದು, ಆ ಜರ್ನಿಯಲ್ಲಿ ಒಂದಷ್ಟು ಎಕ್ಸ್ಪೀರಿಯನ್ಸ್ಗಳನ್ನು ನಿಮ್ಮ ಮುಂದೆ ಶೇರ್ ಮಾಡ್ಕೋಣ ಅನ್ನುವಂಥ ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡ್ತಿದ್ದೇನೆ. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ, ಯಾಕೆಂತ ಹೇಳಿದ್ರೆ ನಮ್ಮ ಚಾನಲಿನ ಜರ್ನಿ ಯಾವ ಥರ ಇತ್ತು ಅಥವಾ 0 to 1000 ಸಬ್ಸ್ಕ್ರೈಬರ್ಗಳು ಏನು ಸಬ್ಸ್ಕ್ರೈಬ್ ಆಗಿದಾರಲ್ಲ ಅದರ ಹಿಂದಿನ ಚಾನಲಿನ ಒಂದಷ್ಟು ಶ್ರಮ ಏನಿತ್ತು, ಮತ್ತೆ ಒಂದು ಯೂಟ್ಯೂಬಲ್ಲಿ ವಿಡಿಯೋವನ್ನು ಮಾಡ್ತೀವಿ ಅಂತ ಹೇಳಿದ್ದೆ, ಆದರೆ ಪ್ರತಿಯೊಬ್ಬ ಯೂಟ್ಯೂಬರು ಏನೆಲ್ಲ ಶ್ರಮವನ್ನು ಹಾಕ್ತಾರೆ ಅಂತಕ್ಕಂಥ ವಿಷಯವನ್ನು, ಜೊತೆಗೆ ನನ್ನ ಈ ಚಾನಲನ್ನು ಜರ್ನಿಯನ್ನು ನಾನು ಹೇಳ್ಕೋಬೇಕು ಅನ್ನುವಂಥ ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡ್ತಿದ್ದೇನೆ. ಅಷ್ಟಲ್ಲದೆ ಈ ಶ್ರೀ ಸನ್ಮಾರ್ಗ ಚಾನಲನ್ನು ಸ್ಟಾರ್ಟ್ ಮಾಡೋದಕ್ಕೆ ಮತ್ತೆ ನನ್ನೆಲ್ಲ ಕೆಲಸಗಳಲ್ಲಿ ಸಪೋರ್ಟ್ ಮಾಡಿದಂತಹ ಎಲ್ರಿಗೂ ಒಂದಷ್ಟು ಥ್ಯಾಂಕ್ಸ್ ಹೇಳುವಂತಹ ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡ್ತಿದ್ದೇನೆ. ಬನ್ನಿ, ವಿಷಯಕ್ಕೋಗೋಣ. ಸ್ನೇಹಿತರೆ, ಕಳೆದ ಲಾಕ್ಡೌನ್ ಸಂದರ್ಭದಲ್ಲಿ ಏನಾದರೂ ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಥಿಂಕ್ ಮಾಡ್ತಿದ್ದಾಗ ಒಂದಷ್ಟು ವಿಷಯಗಳನ್ನು ವಿಚಾರಗಳನ್ನು ಜನಗಳ ಮುಂದೆ ಏನಾದರೂ ಹಂಚ್ಕೋಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಒಂದೊಳ್ಳೆ ಪ್ಲಾಟ್ಫಾರ್ಮ್ ಬೇಕಲ್ಲ ಅಂತ ನೋಡ್ತಿದ್ದಾಗ ಯೋಚನೆ ಮಾಡ್ತಿದ್ದಂಥ ಟೈಮಲ್ಲಿ ಯೂಟ್ಯೂಬ್ ಅಂತಕ್ಕಂಥ ಒಂದು ಸೋಷಿಯಲ್ ಮೀಡಿಯಾ ವಿಷಯಗಳನ್ನು ಶೇರ್ ಮಾಡೋದಕ್ಕೆ ಮತ್ತೆ ಸಾಕಷ್ಟು ಜನಗಳ ಮುಂದೆ ಹಂಚ್ಕೊಳ್ಳೋದಕ್ಕೆ ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಥಿಂಕ್ ಮಾಡಿದೆ. ಆ ಸಂದರ್ಭದಲ್ಲಿ ನಾನು ಯೂಟ್ಯೂಬ್ ಚಾನಲ್ ಅನ್ನು ಸ್ಟಾರ್ಟ್ ಮಾಡೋದಕ್ಕೆ ನನಗೆ ಮೊದಲು ಅಡ್ವೈಸ್ ಕೊಟ್ಟವರು ನನ್ನ ಸ್ನೇಹಿತರೊಬ್ರು ಇದ್ದಾರೆ, ಅವರು ರಾಜ್ ಅಂತೇಳಿ. ಈ ಕ್ಷಣದಲ್ಲಿ ನಾನು ಅವ್ರನ್ನ ನೆನೆಸ್ಕೊಳ್ಳಬೇಕು. ರಾಜ್ ಅವರೇ, ತುಂಬಾ ಥ್ಯಾಂಕ್ಸ್ ನಿಮ್ಮ ಅಡ್ವೈಸ್ಗೆ. ಚಾನಲ್ಗೆ ಸಂಬಂಧಪಟ್ಟಂತೆ ಯೂಟ್ಯೂಬಲ್ಲಿ ಈ ಥರ ಚಾನಲ್ಗಳನ್ನು ಕ್ರಿಯೇಟ್ ಮಾಡಿ ಅಂತೇಳಿ ಒಂದಷ್ಟು ಸಲಹೆಗಳನ್ನು ಅಡ್ವೈಸ್ಗಳನ್ನ ಕೊಟ್ಟರು ನನಗೆ. ಅನಂತರದಲ್ಲಿ ನಾನು ಯೂಟ್ಯೂಬ್ ಚಾನಲ್ ಅನ್ನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಚಾನಲ್ಗೆ ಒಂದು ಒಳ್ಳೆ ಹೆಸರನ್ನ ಇಡಬೇಕು ಅಥವಾ ನೇಮ್ ಅನ್ನ ಕೊಡಬೇಕು, ಟೈಟಲ್ ಅನ್ನ ಕೊಡಬೇಕು ಅಂತ ಯೋಚನೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಸಾಕಷ್ಟು ಯೋಚನೆ ಮಾಡಿದೆ. ಯಾಕೆಂತ ಹೇಳಿದ್ರೆ ಈಗ ಆಲ್ರೆಡಿ ಸಾಕಷ್ಟು ಹೆಸರುಗಳು ಯೂಟ್ಯೂಬ್ ಚಾನಲ್ಗಳು ನೀವು ನೋಡಿದ್ದೀರಾ, ಟೆಕ್ ಚಾನಲ್ಗಳು, ಎಜುಕೇಷನ್ ಚಾನಲ್ಗಳು ಸಾಕಷ್ಟು ಇದಾವೆ. ಒಂದು ಒಳ್ಳೆ ರೀತಿಯಲ್ಲಿ ಒಂದು ಚೆನ್ನಾಗಿರೋ ಹೆಸರನ್ನ ಕೊಡಬೇಕು ಅಂತೇಳಿ ಸಾಕಷ್ಟು ಸರ್ಚ್ ಮಾಡಿದೆ. ಆ ಟೈಮಲ್ಲಿ ನಾನು ಇನ್ನೊಬ್ಬ ಸ್ನೇಹಿತ ಅವ್ರನ್ನ ನಾನು ನೆನೆಸ್ಕೊಳ್ಳಬೇಕು, ಒಂಬಯ್ಯ ಅಂತೇಳಿ, ಕನ್ನಡ ಪ್ರೊಫೆಸರ್ ಆಗಿದ್ದಾರೆ. ಅವ್ರನ್ನ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಬುಕ್ಗಳನ್ನ ಕಳಿಸಿ ನಾನು ಒಂಚೂರು ಸ್ಟಡಿ ಮಾಡಬೇಕು ಅಂತ ಕೇಳಿದೆ. ಸಾಕಷ್ಟು ಕಳಿಸ್ಕೊಟ್ರು, ಅದೆಲ್ಲವನ್ನು ಸ್ಟಡಿ ಮಾಡಿ ಫೈನಲ್ ಆಗಿ ಒಂದು 2 ಟೈಟಲ್ಗಳನ್ನ ಡಿಸೈಡ್ ಮಾಡಿದೆ. ಆ 2 ಟೈಟಲ್ಗಳನ್ನ ಫೈನಲ್ ಮಾಡ್ಬೇಕಾದ್ರೆ ನಾನು ಇನ್ನೊಬ್ಬರು ಸ್ನೇಹಿತರಿದ್ದಾರೆ, ಅವ್ರ ಹತ್ರ ಡಿಸ್ಕಸ್ ಮಾಡಿ ಈ ಚಾನಲ್ ಅನ್ನ ಟೈಟಲ್ ಅನ್ನ ಶ್ರೀ ಸನ್ಮಾರ್ಗ ಅಂತೇಳಿ ಚೆನ್ನಾಗಿದೆ ಇದನ್ನ ಇಡೋಣ ಅಂತೇಳಿ ಡಿಸೈಡ್ ಮಾಡಿದ್ವಿ. ಅನಂತರದಲ್ಲಿ ಚಾನಲ್ ಸ್ಟಾರ್ಟ್ ಮಾಡಿದೆ, ಅದೆಲ್ಲ ಆಯ್ತು. ಅದಾದ ನಂತರದಲ್ಲಿ ವಿಡಿಯೋಗಳನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಆ ವಿಡಿಯೋಗಳನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಂಥ ಸಂದರ್ಭದಲ್ಲಿ ಎಡಿಟಿಂಗ್ ಪಾರ್ಟ್ ಬಂತು. ಅವಾಗ ನನಗಿನ್ನೂ ತುಂಬ ಹೊಸದು ಎಡಿಟಿಂಗ್ ಎಲ್ಲ ಅಷ್ಟು ಗೊತ್ತಿರಲಿಲ್ಲ ನನಗೆ. ಆಕ್ಚುಲಿ ಆ ಟೈಮಲ್ಲಿ ನಾನು ಇನ್ನೊಬ್ಬ ಸ್ನೇಹಿತ ಮಧುಸೂದನ್ ಅಂತಿದ್ದಾನೆ, ಅವನನ್ನ ಕೇಳಿದಾಗ ಹೇಳ್ಕೊಟ್ಟ, ಅಣ್ಣ ಈ ಥರ ಮಾಡಿ, ಈ ಥರದ ಸಾಫ್ಟ್ವೇರ್ಗಳನ್ನ ಯೂಸ್ ಮಾಡಿ ಅಂಥೇಳಿ ತುಂಬ ಹೆಲ್ಪ್ ಮಾಡಿದ. ಮಧುಸೂದನ್, ಥ್ಯಾಂಕ್ ಯು. ಜೊತೆಗೆ ನನ್ನ ಇನ್ನೊಬ್ಬರು ಸ್ನೇಹಿತರು ರಾಹುಲ್ ಅಂತೇಳಿ, ಅವರು ಕೂಡ ಸಾಕಷ್ಟು ಎಡಿಟಿಗೆ ಸಂಬಂಧಪಟ್ಟಂತೆ, ಎಡಿಟಿಂಗ್ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಅಡ್ವೈಸ್ಗಳನ್ನು ಹೆಲ್ಪನ್ನು ಮಾಡಿದ್ರು ಈ ಥರ ಎಡಿಟಿಂಗ್ ಮಾಡಬೇಕು ಅಂತೇಳಿ. ರಾಹುಲ್, ತಮಗೂ ಕೂಡ ಥ್ಯಾಂಕ್ ಯು. ಇದೆಲ್ಲ ಆದ ನಂತರದಲ್ಲಿ ವಿಡಿಯೋನ ಮಾಡಿ ಎಡಿಟಿಂಗ್ ಮಾಡಿ ಚಾನಲ್ಗೆ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅನಂತರದಲ್ಲಿ ಸ್ನೇಹಿತರೆ, ನಿಮ್ಗೆ ಗೊತ್ತಿರ್ಬೋದು ಸಬ್ಸ್ಕ್ರೈಬರ್ಗಳು 1000 ಸಬ್ಸ್ಕ್ರೈಬರ್ ಮಾಡೋದು ಎಷ್ಟು ಕಷ್ಟ ಅಂತ ಹೇಳಿದ್ರೆ ನಿಜವಾಗ್ಲೂ ಅದು ಯೂಟ್ಯೂಬರ್ಗಳಿಗೆ ಮಾತ್ರ ಗೊತ್ತು, ಅದರಲ್ಲೂ ಬಿಗಿನರ್ಸ್ ಯಾರಿದ್ದಾರೆ ಅವ್ರಗಳಿಗೆ ಮಾತ್ರ ಗೊತ್ತಿರುತ್ತೆ.
ಪ್ರಾರಂಭದಲ್ಲಿ 1000 ಸಬ್ಸ್ಕ್ರೈಬರ್ ಆಗಲ್ವಾ ಅಂತ ಅನ್ಕೊಂಡಿದ್ದೆ ನಾನು ಕೂಡ. ಆದ್ರೆ ಈ ಸಬ್ಸ್ಕ್ರೈಬ್ ಪಾರ್ಟಿಗೆ ಬಂದಿದ್ದೆ ಆದ್ರೆ ನನ್ನ ಬ್ರದರ್ಸು ಕಿಟ್ಟಿ ಅಂತೇಳಿ, ಧನ್ಯಕುಮಾರ್ ಅಂತೇಳಿ, ಮತ್ತೆ ನನ್ನ ಫ್ಯಾಮಿಲಿ ಮೆಂಬರ್ಸ್ಗಳು ಮಹೇಶ್, ಮಂಜೇಶ್, ನವೀನ್ ತುಂಬಾ ಹೆಲ್ಪ್ ಮಾಡಿದ್ರು ಇವರೆಲ್ಲ. ಸೊ ಇವರೆಲ್ರಿಗೂ ನಾನು ಥ್ಯಾಂಕ್ಸ್ ಅನ್ನ ಹೇಳಲೇಬೇಕು ನನ್ನೆಲ್ಲ ಫ್ಯಾಮಿಲಿ ಮೆಂಬರ್ಸ್ಗಳಿಗೆ. ನಾನು ಪ್ರಾರಂಭದಲ್ಲಿ ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ನನ್ನ ಫ್ರೆಂಡ್ಸ್ಗಳು ಕೂಡ ಅಷ್ಟೇ ಕಾಲ್ ಮಾಡಿ ಚೆನ್ನಾಗಿ ಬರ್ತಾ ಇದೆ, ಒಂದು ಒಳ್ಳೆ ಪ್ರಯತ್ನ ಮಾಡಿ ಅಂತ ಹೇಳಿದರೆ ಅವರೆಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೆಲ್ಲದರ ಜೊತೆಗೆ ಇವತ್ತು 1000 ಸಬ್ಸ್ಕ್ರೈಬರ್ಗಳನ್ನು ಶ್ರೀ ಸನ್ಮಾರ್ಗ ಯೂಟ್ಯೂಬ್ ಚಾನಲ್ಲು ಕಂಪ್ಲೀಟ್ ಮಾಡಿದೆ. ಈ ಸಂತೋಷದ ಸಮಯದಲ್ಲಿ ನಮ್ಮ ಚಾನಲನ್ನು ಪ್ರೋತ್ಸಾಹ ಮಾಡಿ ಸಬ್ಸ್ಕ್ರೈಬ್ ಮಾಡಿದಂತಹ ಎಲ್ಲ ಸಬ್ಸ್ಕ್ರೈಬರ್ಗಳಿಗೆ ಹಾಗೂ ನಮ್ಮ ಚಾನಲಿನ ಎಲ್ಲ ವೀಕ್ಷಕರುಗಳಿಗೆ, ಶ್ರೀ ಸನ್ಮಾರ್ಗ ಯೂಟ್ಯೂಬ್ ಚಾನಲ್ನ ಸಮಸ್ತ ಸಬ್ಸ್ಕ್ರೈಬರ್ಗಳಿಗೆ, ನನ್ನ ವೈಯಕ್ತಿಕವಾಗಿ ನಿಮ್ಮೆಲ್ಲರಿಗೂ ಶ್ರೀ ಸನ್ಮಾರ್ಗ ಯೂಟ್ಯೂಬ್ ಚಾನಲ್ನ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಇನ್ನು ಮುಂದೆ ಕೂಡ ನಿಮ್ಮ ಸಹಾಯ ಸಹಕಾರ ನಮಗಿರಲಿ ಅಂತ ಹೇಳ್ತಾ, ಜೊತೆಗೆ ಯಾವುದೇ ವಿಡಿಯೋಗೆ ಸಂಬಂಧಪಟ್ಟಂಗೆ ನಿಮಗೇನಾದರೂ ಅನಿಸಿಕೆಗಳಿದ್ರೆ ಅಥವಾ ಕ್ವಶನ್ಗಳು ಡೌಟ್ಗಳಿದ್ರೆ ದಯವಿಟ್ಟು ವಿಡಿಯೋಗಳ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಯಾಕೆಂತೇಳಿದ್ರೆ ಜೊತೆಗೆ ವಿಡಿಯೋ ನೋಡೋದು ಅಷ್ಟೇ ಅಲ್ಲ ಸ್ನೇಹಿತರೆ, ಇನ್ನೊಂದು ವಿಷಯ ತಮ್ಮಂದೇ ನಾನು ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಯೂಟ್ಯೂಬಲ್ಲಿ ನೀವು ಆಕ್ಚುಲಿ ಆ ವಿಡಿಯೋಗೆ ಕೊಡುವಂತಹ ಒಂದು ಪ್ರೋತ್ಸಾಹ ಇದೆಯಲ್ಲ, ಅದರಿಂದ ಯಾರಿಗೂ ಏನು ಲಾಸ್ ಆಗಲ್ಲ. ಆಕ್ಚುಲಿ ಒಂದು ವಿಡಿಯೋನ ನೀವು ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದನ್ನ ನೋಡಿ ಒಂದು ಲೈಕ್ನ ಕೊಡೋದ್ರಿಂದ ಯಾರಿಗೂ ಯಾವುದೇ ಥರದ ಲಾಸ್ ಏನು ಆಗಲ್ಲ. ಹಾಗಾಗಿ ಎಲ್ಲರನ್ನು ಸಪೋರ್ಟ್ ಮಾಡಿ, ಯಾವುದೇ ಒಬ್ಬ ಯೂಟ್ಯೂಬರು ಒಂದು ವಿಡಿಯೋ ಹಾಕಿದ್ದೀನಿ ಅದು ಚೆನ್ನಾಗಿದೆ ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಆ ವಿಷಯಗಳನ್ನು ಶೇರ್ ಮಾಡಿ. ಯಾಕೆಂದರೆ ಇವತ್ತು ಇನ್ಫಾರ್ಮೇಷನ್ಗಳು ತುಂಬಾನೇ ಇಂಪಾರ್ಟೆಂಟ್. ಆ ಒಂದು ಉದ್ದೇಶದಿಂದ ನೀವು ಯಾವುದೇ ಯೂಟ್ಯೂಬರ್ ವಿಡಿಯೋಗಳನ್ನು ನೋಡಿದ್ದೆ ಆದಂಥ ಸಂದರ್ಭದಲ್ಲಿ ನಿಮಗೆ ಅದು ಅನುಕೂಲ ಆಗಿದೆ, ಚೆನ್ನಾಗಿದೆ, ಇಷ್ಟ ಆಯಿತು ಅಂತ ಹೇಳಿದ್ರೆ ಸುಮ್ಮನೆ ನೋಡಿ ಹಾಗೆ ಬಿಡಬೇಡಿ, ಒಂದು ಲೈಕನ್ನ ಕೊಟ್ಟು ಬೇರೆಯವರಿಗೆ ಫಾರ್ವರ್ಡ್ ಮಾಡಿ. ಸೊ ಈ ಲೈಕ್ ಕೊಡೋದಿದೆಯಲ್ಲ ಈ ಯೂಟ್ಯೂಬರ್ಗಳಿಗೆ, ನೀವು ಯಾರೋ ಭಾಷಣ ಮಾಡಿದಾಗ ಕ್ಲಾಪ್ ಹೊಡೆದು ಅವ್ರನ್ನ ಎಂಕರೇಜ್ ಮಾಡ್ತಿರಲ್ಲ, ಆ ಥರ ಲೈಕ್ನ ಕೊಟ್ಟು ನೀವು ವಿಡಿಯೋನ ನೋಡಿದ್ರಿ ಅಂತ ಹೇಳಿದ್ರೆ ಅವ್ರಿಗೇನೋ ಒಂಥರ ಎಂಕರೇಜನ್ನ ಮಾಡ್ದಂಗೆ ನೀವು. ಓಕೆ, ಅದ್ರ ಜೊತೆಗೆ ಸ್ನೇಹಿತರೆ ಇನ್ನೊಂದು ಪಾಠನ ನಾನು ನಿಮ್ಗೆ ಹೇಳಲೇಬೇಕು. ಈ ವಿಡಿಯೋವನ್ನ ಮಾಡುವಂತಹ ಒಂದು ಕೆಲಸ ಇದೆಯಲ್ಲ ಅದ್ರ ಹಿಂದಿನ ವರ್ಕ್ ಎಷ್ಟಿರುತ್ತೆ ಅಂತ ನಾನು ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ಯೂಟ್ಯೂಬಲ್ಲಿ ವಿಡಿಯೋ ಅಪ್ಲೋಡ್ ಆದ್ಮೇಲೆ ಅದನ್ನ ನೋಡೋದಕ್ಕೆ 1 ನಿಮಿಷ 2 ನಿಮಿಷ ಅಥವಾ ನಿಮ್ಗೆ ಎಷ್ಟು ನಿಮಿಷಗಳು ಸಾಧ್ಯ ಅಷ್ಟು ನಿಮಿಷ ನೋಡ್ತೀರಾ, ಒಂದು. ಎರಡನೇದು ಆ ವಿಡಿಯೋ 2 ನಿಮಿಷ 10 ನಿಮಿಷ 20 ನಿಮಿಷ ಈ ಥರ ಇರುತ್ತೆ. ಆದರೆ ಆ ಪ್ರತಿಯೊಂದು ವಿಡಿಯೋ ಮಾಡುವುದರ ಹಿಂದಿನ ಎಫರ್ಟ್ ಇದೆ ನಾನು ನಿಮ್ಗೆ ಹೇಳಲೇಬೇಕು. ಯಾಕೆಂತ ಹೇಳಿದ್ರೆ ಕೆಲವೊಂದ್ಸಲ ಈಗ ಯೂಟ್ಯೂಬಲ್ಲಿ ಯಾವುದೇ ಒಂದು ವಿಷಯನ ತಗೊಂಡು ವಿಡಿಯೋ ಮಾಡ್ತೀವಿ ಅಂತ ಹೇಳಿದ್ದೆ, ಆದರೆ ಮೊದಲು ಕಂಟೆಂಟನ್ನು ಸೆಲೆಕ್ಟ್ ಮಾಡ್ಕೋತೀವಿ. ಅಂದರೆ ಯಾವುದಾದ್ರೂ ವಿಷಯನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಆ ವಿಷಯ ಎಲ್ರಿಗೂ ಅನುಕೂಲ ಆಗುತ್ತಾ ಅಥವಾ ಆ ವಿಷಯದ ಬಗ್ಗೆ ಮಾತನಾಡಬಹುದಾ ಅಂತ ಅನ್ನೋದನ್ನ ಡಿಸೈಡ್ ಮಾಡಿ ವಿಷಯನ ಆಯ್ಕೆ ಮಾಡ್ಕೋತೀವಿ. ಸಬ್ಜೆಕ್ಟು ಅಥವಾ ಟೈಟಲ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವರ್ಕನ್ನ ಮಾಡಿ, ಬ್ಯಾಕ್ಗ್ರೌಂಡ್ ವರ್ಕನ್ನ ಮಾಡಿ ಇನ್ಫಾರ್ಮೇಶನ್ ಅನ್ನು ಕಲೆಕ್ಟ್ ಮಾಡಬೇಕು. ಇನ್ನೂ ಬೇರೆ ಥರದಲ್ಲಿ ಹೇಳ್ತೀವಿ ಅಂದರೆ ಆ ಟಾಪಿಕ್ಗೆ ರಿಲೇಟೆಡ್ ಆಗಿ ರಿಸರ್ಚನ್ನೇ ಮಾಡಬೇಕು. ಏನೆಲ್ಲ ಇನ್ಫಾರ್ಮೇಷನ್ಗಳಿದೆ ಅಷ್ಟು ಇನ್ಫಾರ್ಮೇಷನ್ಗಳನ್ನು ಕಲೆಕ್ಟ್ ಮಾಡಿ ಅದನ್ನು ಗ್ಯಾದರ್ ಮಾಡಿ ಅದನ್ನು ನಾವು ರೀಡ್ಔಟ್ ಮಾಡಿ ಒಂದು ಸ್ಕ್ರಿಪ್ಟನ್ನು ರೆಡಿ ಮಾಡಿ. ಫಸ್ಟು ಏನು ಆ ಟೈಟಲ್ ಬಗ್ಗೆ ಏನು ಮಾತಾಡ್ಬೋದು ಅಂತೇಳಿ ಸ್ಕ್ರಿಪ್ಟನ್ನು ರೆಡಿ ಮಾಡಿ ಅದನ್ನು ಡ್ರಾಫ್ಟ್ ಮಾಡಿ ಅನಂತರದಲ್ಲಿ ಆ ಡ್ರಾಫ್ಟನ್ನು ಕರೆಕ್ಷನ್ ಮಾಡಿ ಇನ್ನೇನೇನು ಸೇರಿಸ್ಬೇಕು ಅದಕ್ಕೆ ಅಂತೇಳಿ ಎಡಿಟ್ ಮಾಡಿ ಫೈನಲ್ ಸ್ಕ್ರಿಪ್ಟನ್ನು ಮಾಡಿದ್ಮೇಲೆ ಅನಂತರದಲ್ಲಿ ವಿಡಿಯೋ ಮಾಡೋದಕ್ಕಿಂತ ಮುಂಚೆ ಆ ಇಡೀ ಸ್ಕ್ರಿಪ್ಟನ್ನು ಥರೋ ಆಗಿ ಪ್ರಿಪೇರ್ ಆಗಬೇಕು. ಯಾಕೆಂತೇಳಿದ್ರೆ ಸುಮ್ಮನೆ ಕ್ಯಾಮ್ರಾ ಮುಂದೆ ನಾವು ಮಾತಾಡೋಕ್ಕಾಗಲ್ಲ. ಯಾಕೆಂತೇಳಿದ್ರೆ ಕೆಲವೊಂದ್ಸಲ ಆ ವಿಷಯದ ಬಗ್ಗೆ ಹೋಲ್ಡಿಂಗ್ಸ್ ಇಲ್ಲ ಅಂತ ಹೇಳಿದ್ದೆ ಆದರೆ ಮಾತಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಆ ಹೋಲ್ಡಿಂಗ್ಸ್ ಬರಬೇಕು ಅಂತ ಹೇಳಿದ್ರೆ ನೀವು ಅದನ್ನು ಚೆನ್ನಾಗಿ ಓದಿ ತಿಳ್ಕೊಂಡು ಅದನ್ನು ನೀವು ಅರ್ಥ ಮಾಡಿಕೊಂಡಾಗ ಮಾತ್ರ ಕ್ಯಾಮರಾ ಮುಂದೆ ಮಾತಾಡಲಿಕ್ಕೆ ಸಾಧ್ಯ ಆಗೋದು. ಆಯ್ತಾ, ಅದಾದ ನಂತರದಲ್ಲಿ ಫ್ರೆಂಡ್ಸ್ ವಿಡಿಯೋ ಶೂಟಿಂಗ್ ಪಾರ್ಟಿಗೆ ಬಂದಿದ್ದೆ ಆದರೆ ವಿಡಿಯೋ ಶೂಟ್ ಮಾಡಬೇಕಾದ್ರೆ ಒಂದೇ ಶಾಟಲ್ಲಿ ನಿಜವಾಗ್ಲೂ ವಿಡಿಯೋ ಮಾಡೋಕ್ಕಾಗಲ್ಲ. ಯಾಕೆಂತೇಳಿದ್ರೆ ಸಾಕಷ್ಟು ಪ್ರಾಬ್ಲಮ್ ಇರುತ್ತೆ. ಒಂದೊಂದ್ಸಲ ಲೈಟಿಂಗ್ಸು ಸಾಕಾಗೋಷ್ಟು ಇರಲ್ಲ, ಒಂದೊಂದ್ಸಲ ಲೈಟ್ ಹಾಕಿದ್ವಿ ಅಂತ ಹೇಳಿದ್ರೆ ಆ ಲೈಟು
ಕ್ಯಾಮರಾದಲ್ಲಿ ರಿಫ್ಲೆಕ್ಟ್ ಆಗ್ತಿರುತ್ತೆ. ಕೆಲವೊಂದ್ಸಲ ವಿಡಿಯೋ ಮಾಡ್ತಿರ್ಬೇಕಾದ್ರೆ ಮಧ್ಯದಲ್ಲಿ ಇನ್ನೇನು ಡಿಸ್ಟರ್ಬೆನ್ಸ್ಗಳಾಗುತ್ತೆ, ಸೌಂಡ್ಗಳು ಬರುತ್ತೆ, ಮತ್ತೆ ಅಥವಾ ಕೆಲವೊಂದ್ಸಲ ವಿಷಯ ಕಂಟಿನ್ಯೂಸ್ ಆಗಿ ಫ್ಲೋ ಆಗಲ್ಲ, ಕೆಲವೊಂದ್ಸಲ ಲೈಟ್ ಡಿಮ್ ಆಗುತ್ತೆ, ಸಾಕಷ್ಟು ಪ್ರಾಬ್ಲಮ್ ಇದೆ. ನಾನು ಯಾಕೆ ಇದನ್ನ ಹೇಳ್ತೀನಿ ಅಂದ್ರೆ, ಒಂದೇ ಒಂದು ಶಾರ್ಟ್ ಅಲ್ಲಿ ನಾವು ಅದನ್ನ ಕಂಪ್ಲೀಟ್ ಆಗಿ ಇಡೀ ವಿಡಿಯೋನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ತುಂಬಾ ಸಲ ಶಾರ್ಟ್ಗಳನ್ನ ಮಾಡಬೇಕಾಗುತ್ತೆ, ಅದು ಇನ್ನೊಂದು ದೊಡ್ಡ ಕಷ್ಟ. ಅದಾದ್ಮೇಲೆ ಎಡಿಟಿಂಗ್ ಪಾರ್ಟಿಗೆ ಬಂದಿದ್ದೆ, ಆದ್ರೆ ಎಡಿಟಿಂಗ್ ಪಾರ್ಟ್ ಬಗ್ಗೆ ನಾನು ಇನ್ನೊಂದ್ಸಲ ನಿಮ್ಗೆ ಕೆಲವೊಂದು ಇನ್ನೊಂದು ವಿಷಯನ ಹಂಚ್ಕೋಬೇಕು. ನಾನು ಫಸ್ಟು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿಬಿಟ್ಟಾಗ ಡೈರೆಕ್ಟಾಗಿ ಮಾತಾಡ್ತಾ ಇದ್ದಿದ್ರ ಕ್ಯಾಮ್ರಾ ಮುಂದೆ ಬಂದು, ಅವಾಗ ಸಬ್ಸ್ಕ್ರೈಬರ್ಗಳು ತುಂಬ ಕಮ್ಮಿ ಇದ್ರು, ಒಂದು 200-250 ಆಗಿತ್ತಷ್ಟೇ. ನನಗೆ ಬೇಜಾರಾಯ್ತು, ಎಲ್ಲಿ ಸಬ್ಸ್ಕ್ರೈಬರ್ಗಳು 1000 ಯಾವ ಕಾಲಕ್ಕೆ ರೀಚ್ ಆಗುತ್ತೆ ಅಂತೇಳಿ ನಾನು ನಿಲ್ಲಿಸ್ಬಿಟ್ಟಿದ್ದೆ. ಮಧ್ಯೆ ಒಂದಷ್ಟು ಬೇರೆ ಕಾರಣಗಳಿಂದ ಅದನ್ನು ಸ್ಟಾಪ್ ಮಾಡಿದ್ದೆ, ಮಾಡ್ತಿರಲಿಲ್ಲ. ಮತ್ತೆ ಸ್ಟಾರ್ಟ್ ಮಾಡೋಕೆ ಶುರು ಮಾಡಿದಾಗ ವಾಯ್ಸ್ ಓವರ್ ಮಾಡೋದಕ್ಕೆ ಶುರು ಮಾಡಿದೆ. 1000 ಸಬ್ಸ್ಕ್ರೈಬರ್ಗಳು ಕ್ರಾಸಾಗುವವರೆಗೂ ಕ್ಯಾಮರಾ ಮುಂದೆ ಮಾತಾಡೋದು ಬೇಡ, ವಾಯ್ಸ್ ಓವರ್ ಮಾಡೋಣ ಅಂತೇಳಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಆ ವಾಯ್ಸ್ ಓವರ್ ಮಾಡೋದು ಈ ಕ್ಯಾಮರಾ ಮುಂದೆ ಮಾತಾಡೋದಕ್ಕಿಂತ ಇನ್ನೂ ಕಷ್ಟ. ಯಾಕೆಂತ ಹೇಳಿದ್ರೆ, ನಾವು ಮಾತಾಡೋದಕ್ಕೆ ಏನು ವಿಷಯ ಹೇಳ್ತೀವಲ್ಲ, ಆ ವಿಷಯಕ್ಕೆ ರಿಲೇಟೆಡ್ ಆಗಿ ಇಮೇಜ್ಗಳನ್ನು ಸರ್ಚ್ ಮಾಡಿ ಆ ಇಮೇಜನ್ನು ಕರೆಕ್ಟಾಗಿ ಆ ಪಾಯಿಂಟಲ್ಲಿ ಸೆಟ್ ಮಾಡಿ ಅದಕ್ಕೆ ಅನಿಮೇಷನ್ ಕೊಟ್ಟು ಸೌಂಡ್ ಎಫೆಕ್ಟನ್ನು ಕೊಟ್ಟು ಅದನ್ನು ಮಾಡೋದಿದೆಯಲ್ಲ, ಅದು ಇದಕ್ಕಿಂತ ಇನ್ನೂ ಕಷ್ಟ. ಸೊ ಇದು ಎಡಿಟಿಂಗ್ಗೆ ಸಂಬಂಧಪಟ್ಟಂತ ಪ್ರಾಬ್ಲಮ್ಗಳು. ಇದೆಲ್ಲ ಎಡಿಟಿಂಗ್ನ ಮಾಡಿ, ಕಟ್ ಮಾಡಿ, ಅಥವಾ ಏನಾದರೂ ಮತ್ತೆ ಹೊಸದಾಗದನ್ನ ಅನಿಮೇಷನ್ಗಳನ್ನು ಇಮೇಜ್ಗಳನ್ನು ಆ್ಯಡ್ ಮಾಡೋದು, ಅವಕ್ಕೆ ಎಫೆಕ್ಟ್ಗಳನ್ನು ಕೊಡೋದಿದೆಯಲ್ಲ, ಇದೆಲ್ಲ ತುಂಬ ಕಷ್ಟ. ಆಯ್ತಾ, ಇದೆಲ್ಲ ಆದಮೇಲೆ ಒಂದು ಫೈನಲ್ ವಿಡಿಯೋ ರೆಡಿ ಆಗುತ್ತೆ. ನೋಡಿ, ಒಂದು ವಿಡಿಯೋ ಫೈನಲ್ ಆಗಿ ಯೂಟ್ಯೂಬಲ್ಲಿ ಅಪ್ಲೋಡ್ ಆಗುತ್ತೆ ಅಂತಂದರೆ ಅದರ ಹಿಂದೆ ಇಷ್ಟೊಂದು ಕಷ್ಟಗಳಿರುತ್ತೆ. ನಾವು ಅಷ್ಟೊಂದು ಟೈಮನ್ನು ಸ್ಪೆಂಡ್ ಮಾಡಿ, ನಿಮ್ಗೆ ಇನ್ನೂ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ, ಒಂದು ವಿಡಿಯೋನ ನಿಜವಾಗ್ಲೂ ನಾವು ಏನು ಹೇಳ್ತೀವಿ ಅದಕ್ಕೆ ಫುಲ್ ಡೀಟೈಲ್ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಅಂದ್ಕೊಂಡೇನಾದರೂ ಮಾಡಿದ್ದೆ ಆದರೆ ಮಿನಿಮಮ್ 2-3 ಡೇಸ್ಗಳು ಬೇಕಾಗುತ್ತೆ ಆ ವಿಡಿಯೋ ಮಾಡಲಿಕ್ಕೆ. ಯಾಕೆಂದರೆ ಇನ್ಫಾರ್ಮೇಷನ್ಗಳನ್ನ ಕಲೆಕ್ಟ್ ಮಾಡಬೇಕು, ಅದನ್ನು ಇನ್ಫಾರ್ಮೇಷನ್ಗಳನ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕು, ಸುಮ್ಮನೆ ಆಸ್ ಇಟ್ ಈಸ್ ಹಂಗೆ ಹೇಳೋಕ್ಕಾಗಲ್ಲ, ಅದನ್ನು ಸ್ಕ್ರಿಪ್ಟ್ ಮಾಡಬೇಕು, ಅದನ್ನು ತರೋ ಹಾಕಬೇಕು, ಆಮೇಲೆ ವಿಡಿಯೋ ಮಾಡಬೇಕು. ಆಯ್ತಾ, ಹಂಗಾಗಿ ಫುಲ್ ಡೀಟೇಲ್ ಇರುವಂಥ ವಿಡಿಯೋನ ನಾವೇನಾದ್ರೂ ಮಾಡ್ತೀವಿ ಅಂತ ಹೇಳಿದ್ದೆ ಆದರೆ ಮಿನಿಮಮ್ 2-3 ದಿನ, ಕೆಲವೊಂದ್ಸಲ 4 ದಿನಗಳು ಆಗುತ್ತೆ. ಸೊ ಇಷ್ಟು ದಿನಗಳ ಎಫರ್ಟು ನೀವು ನೋಡುವಂಥ ಯೂಟ್ಯೂಬಲ್ಲಿರುವಂಥ ಒಂದು ವಿಡಿಯೋ ಇಂದಿನ ಶ್ರಮ ಇಷ್ಟಿರುತ್ತೆ ಸ್ನೇಹಿತರೆ, ಅದರ ಶ್ರಮ ಇಷ್ಟೊಂದು ಇರುತ್ತೆ. ಅದನ್ನ ನಾನು ನಿಮ್ಮ ಮುಂದೆ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಅಷ್ಟೊಂದು ಶ್ರಮ ಇರುತ್ತೆ. ಕೆಲವೊಂದ್ಸಲಿ ನಾವು ಏನಿದೆ ಇದರಲ್ಲಿ ತಂದ್ಬಿಡ್ತೀವಿ ಒಂದ್ಸಲ, ಆಮೇಲೆ ನೋಡುವಂಥ ಪೇಷನ್ಸ್ ಇರಲ್ಲ ನಮಗೆ. ಆಯ್ತಾ, ಬಟ್ ನಿಜವಾಗ್ಲೂ ಇನ್ಫಾರ್ಮೇಷನ್ನು ಚೆನ್ನಾಗಿದೆ ಅಂತ ಹೇಳಿದ್ರೆ ದಯವಿಟ್ಟು ನೀವು ನೋಡಬೇಕು ಯಾರದೇ ವಿಡಿಯೋಸ್ಗಳಾಗಲಿ. ಜೊತೆಗೆ ನೋಡಿದ ಮೇಲೆ ಖಂಡಿತ ಲೈಕ್ ಕೊಡಿ ಅವ್ರಿಗೆ, ಏನೋ ಒಂದು ಎಂಕರೇಜ್ಮೆಂಟ್ ಅವ್ರಿಗೆ. ಆಯ್ತಾ, ಸೊ ಇದಿಷ್ಟು ಯೂಟ್ಯೂಬ್ ವಿಡಿಯೋ ಮಾಡೋದಕ್ಕೆ ಆಗುವಂತಹ ಶ್ರಮ, ಅದರ ಹಿಂದಿರುವಂತಹ ಶ್ರಮದ ಬಗ್ಗೆ ನಾನು ಹೇಳಿದ್ದಾಯ್ತು. ಹಾಗೆ ಇನ್ನೊಂದು ವಿಷಯವನ್ನು ನಿಮ್ಮದೆ ಹೇಳಬೇಕು. ಕೆಲವೊಂದು ಯೂಟ್ಯೂಬ್ ಚಾನಲ್ಗಳಿವೆ, ಆ ಯೂಟ್ಯೂಬ್ ಚಾನಲ್ಗಳಲ್ಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಟೀಮು ವರ್ಕ್ ಮಾಡುತ್ತೆ. ನಿಜ ಕಂಡ್ರಿ, ಒಂದು ಟೀಮ್ ಬೇಕೇ ಬೇಕು ಯೂಟ್ಯೂಬ್ ವಿಡಿಯೋಗಳನ್ನು ಅಥವಾ ಯೂಟ್ಯೂಬ್ ಚಾನಲನ್ನು ನಡೆಸ್ತೀವಿ ಅಂತ ಹೇಳಿದ್ರೆ. ಯಾಕೆಂದರೆ ತುಂಬ ಪಾರ್ಟ್ ಆಫ್ ವರ್ಕ್ ಇದೆ. ಟೈಟಲ್ ಸೆಲೆಕ್ಟ್ ಮಾಡೋದ್ರಿಂದ ಹಿಡಿದು ಆ ಟೈಟಲ್ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ಗಳನ್ನು, ಸೋರ್ಸಸ್ಗಳನ್ನು ಕಲೆಕ್ಟ್ ಮಾಡಬೇಕು, ಮತ್ತು ಅದನ್ನು ಸ್ಕ್ರಿಪ್ಟ್ ರೆಡಿ ಮಾಡಬೇಕು, ಆಮೇಲೆ ಅದರ ಜೊತೆಗೆ ಅದನ್ನು ರೀಡ್ಔಟ್ ಮಾಡಿ ವಿಡಿಯೋ ಮಾಡೋದಕ್ಕೆ ಅಥವಾ ಅದನ್ನು ತರವಾಗಿ ವಿಡಿಯೋ ಮಾಡೋದಕ್ಕೆ ಇನ್ನೊಬ್ರು ಬೇಕಾಗುತ್ತೆ, ವಿಡಿಯೋ ಶೂಟ್ ಮಾಡೋದಕ್ಕೆ ಇನ್ನೊಬ್ರು ಬೇಕಾಗುತ್ತೆ, ಅದನ್ನು ಎಡಿಟಿಂಗ್ ಮಾಡೋದಕ್ಕೆ ಇನ್ನೊಬ್ರು ಬೇಕಾಗುತ್ತೆ. ಓಕೆ, ಅದನ್ನು ಮತ್ತೆ ಆನ್ಲೈನಲ್ಲಿ ಅಥವಾ ಇಂಟರ್ನೆಟ್ಟಲ್ಲಿ ಅಥವಾ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡೋದಕ್ಕೆ, ಅಪ್ಲೋಡ್ ಮಾಡಿ ಅದನ್ನೆಲ್ಲ ಮೈಂಟೈನ್ ಮಾಡಿ ಅದಕ್ಕೆ ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆ ಥಂಬ್ನೇಲ್ ರೆಡಿ ಮಾಡೋದಕ್ಕೆ, ಮತ್ತು ಅದರ ಜೊತೆಗೆ ಏನು ಡಿಸ್ಕ್ರಿಪ್ಷನ್ಗಳನ್ನು ಟೈಟಲ್ಗಳನ್ನು ಹಾಕೋದಕ್ಕೆ ಸಾಕಷ್ಟು ವರ್ಕ್ ಇದೆ ಯೂಟ್ಯೂಬ್ ಚಾನಲಲ್ಲಿ. ಒಂದು ವಿಡಿಯೋನ ಮಾಡಿ ಯೂಟ್ಯೂಬಲ್ಲಿ ಹಾಕ್ತೀವಿ ಅಂತ ಹೇಳಿದ್ರೆ ತುಂಬ ವರ್ಕ್ ಇದೆ. ಇಷ್ಟು ವರ್ಕ್ಗಳನ್ನು ಮಾಡೋದಕ್ಕೆ ನಿಜವಾಗ್ಲೂ ಒಂದು ಟೀಮ್ ಅಂತ ಬೇಕೇ ಬೇಕು. ಯಾಕೆಂದರೆ ನೀವು ನೋಡಿರ್ಬೋದು ಕೆಲವು ಯೂಟ್ಯೂಬ್ಗಳಲ್ಲಿ, ಯೂಟ್ಯೂಬ್ ಚಾನಲ್ಗಳನ್ನ ನೀವು ನೋಡಿದರೆ ಅಲ್ಲಿ ಸಾಕಷ್ಟು ಜನರು ಒಂದು ಟೀಮಾಗಿ ವರ್ಕ್ ಮಾಡ್ತಾರೆ. ಹಾಗಾಗಿ ಅದು ಅಷ್ಟೊಂದು ಪ್ರಾಬ್ಲಮ್ ಅನಿಸಲ್ಲ ಅವ್ರಗಳಿಗೆ. ಬಟ್ ನಮ್ಮ ಶ್ರೀ ಸನ್ಮಾರ್ಗ ಯೂಟ್ಯೂಬ್ ಚಾನಲ್ ಬಗ್ಗೆ ನಾನು ಹೇಳಬೇಕು ಅಂತ ಹೇಳಿದ್ರೆ, ಈ ಇಷ್ಟು ವರ್ಕ್ಗಳನ್ನು ನಾನೊಬ್ಬನೇ ಈ ಚಾನಲಲ್ಲಿ ಮಾಡ್ತಾ ಇರೋದು.
ಟೈಟಲ್ ಸೆಲೆಕ್ಟ್ ಮಾಡೋದ್ರಿಂದ ಹಿಡಿದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ, ಅದನ್ನು ಸ್ಕ್ರಿಪ್ಟ್ ರೆಡಿ ಮಾಡಿ, ಅದನ್ನು ಮತ್ತೆ ಪ್ರಿಪೇರ್ ಆಗಿ ನಾನೇ ವಿಡಿಯೋ ಶೂಟ್ ಮಾಡಿಕೊಂಡು ಎಡಿಟ್ ಮಾಡಿಕೊಂಡು ಟೈಟಲ್ಲು ಡಿಸ್ಕ್ರಿಪ್ಷನ್ಗಳನ್ನ ಥಂಬ್ನೇಲ್ಗಳನ್ನ ಎಲ್ಲ ಪ್ರಿಪೇರ್ ಮಾಡಿ ಫೈನಲ್ ಆಗಿ ಅದನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದು, ಎಡಿಟ್ ಮಾಡಿಕೊಂಡು ಇಂಟರ್ನೆಟ್ಟಲ್ಲಿ ಅದನ್ನೆಲ್ಲ ಮೇಂಟೈನ್ ಮಾಡೋದು, ಇದಿಷ್ಟು ವರ್ಕ್ನ ನಾನು ಒಬ್ಬನೇ ಮಾಡ್ತಿದ್ದೇನೆ. ಅಂದರೆ ಶ್ರಮ ಎಷ್ಟಿರುತ್ತೆ ಅಂತೇಳಿ, ಅಷ್ಟು ಶ್ರಮಗಳನ್ನ ಒಬ್ಬೊಬ್ಬರೇ ಒಂದು ಚಾನಲ್ ಕೆಲವೊಂದ್ಸಲಿ ಮಾಡ್ತೀರ ಅಂತೇಳಿದ್ರೆ ಬಿಗಿನಿಂಗಲ್ಲಿ ತುಂಬ ಕಷ್ಟ ಆಗುತ್ತೆ. ಬಟ್ ಹೋಗ್ತಾ ಹೋಗ್ತಾ ಅದು ಅದು ನೀವು ಏನು ಆ ವರ್ಕಲ್ಲಿ ನೀವು ಎಕ್ಸ್ಪರ್ಟೈಸ್ ಆದ್ರಿ ಅಂತ ಹೇಳಿದ್ರೆ ಅದು ಅಷ್ಟೊಂದು ಸಮಸ್ಯೆ ಬರಲ್ಲ. ಬಟ್ ಬಿಗಿನಿಂಗಲ್ಲಿ ಸ್ವಲ್ಪ ಸಮಸ್ಯೆ ಆಗುತ್ತೆ. ನಾನು ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂತೇಳಿದ್ರೆ, ಒಂದು ವಿಡಿಯೋವನ್ನು ಮಾಡೋದ್ರ ಹಿಂದೆ ಎಷ್ಟು ಶ್ರಮ ಇರುತ್ತೆ ಅಂತ ಅನ್ನೋದನ್ನು ನಿಮಗೆ ತಿಳಿಸುವಂಥ ಉದ್ದೇಶದಿಂದ, ಮತ್ತು ಈ ನಮ್ಮ ಶ್ರೀ ಸನ್ಮಾರ್ಗದ 0 to 1000 ಜರ್ನಿಯಲ್ಲಿ ಏನೆಲ್ಲ ಪ್ರಾಬ್ಲಮ್ಗಳಾಗಿರ್ಬೋದು ಅಥವಾ ಏನೆಲ್ಲ ವರ್ಕ್ಗಳನ್ನು ಮಾಡ್ತಾ ಇದ್ದೀನಿ ಅಂತ ಅನ್ನೋದನ್ನು ನಿಮಗೆ ತಿಳಿಸುವಂಥ ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡ್ತಿದ್ದೇನೆ ಸ್ನೇಹಿತರೆ. ಅದೆಲ್ಲವೂ ಆದಮೇಲೆ ವಿಡಿಯೋ ಅಪ್ಲೋಡ್ ಆಗುತ್ತೆ ಸ್ನೇಹಿತರೆ. ಅಷ್ಟಲ್ಲದೆ ಸ್ನೇಹಿತರೆ, ಇವತ್ತು ನಾನು ನಿಮ್ಮ ಮುಂದೆ ಏನು ಯೂಟ್ಯೂಬ್ ಚಾನಲ್ ಶ್ರೀ ಸನ್ಮಾರ್ಗ ಯೂಟ್ಯೂಬ್ ಚಾನಲ್ಲು 1000 ಸಬ್ಸ್ಕ್ರೈಬರ್ಗಳನ್ನು ಪಡ್ಕೊಂಡಿದೆ ಅಂತ ಹೇಳಿದ್ರೆ ನಂಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಇದಕ್ಕೆ ನೀವೇ ಕಾರಣ. ಇದಕ್ಕೆ ಕಾರಣರಾದಂಥ ಪ್ರತಿಯೊಬ್ಬರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇವತ್ತಿನ ಸಂತೋಷಕ್ಕೆ, ಇವತ್ತಿನ 1000 ಸಬ್ಸ್ಕ್ರೈಬರ್ಗಳಿಗೆ ಕಾರಣರಾದಂತಹ ಎಲ್ರಿಗೂ ನಾನು ನನ್ನ ವೈಯಕ್ತಿಕವಾದಂತಹ ಥ್ಯಾಂಕ್ಸನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಪ್ರೀತಿ, ಸಹಕಾರ, ಪ್ರೋತ್ಸಾಹ ಇದೇ ಥರ ಮುಂದುವರಿತಾ ಇರಲಿ. ಮುಂದೆ ಶ್ರೀ ಸನ್ಮಾರ್ಗ ಯೂಟ್ಯೂಬ್ ಚಾನಲ್ಲು ಸಾಕಷ್ಟು ಸಬ್ಸ್ಕ್ರೈಬರ್ಗಳನ್ನು ನಿಮ್ಮ ಸಹಾಯದಿಂದ ಪ್ರೋತ್ಸಾಹದಿಂದ ಪಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ಇನ್ನು ಮುಂದೆ ಕೂಡ ಸಾಕಷ್ಟು ವಿಷಯಗಳನ್ನು ನಾನು ನಿಮಗೆ ಕೊಡ್ತೀನಿ. ಅದು ಎಜುಕೇಷನ್ ಆಗಿರ್ಬೋದು ಅಥವಾ ಅಗ್ರಿಕಲ್ಚರ್ ರಿಲೇಟೆಡ್ ಆಗಿರ್ಬೋದು ಅಥವಾ ಕೆಲವೊಂದ್ಸಲ ಜನರಲ್ ನಾಲೆಡ್ಜ್ಗೆ ಸಂಬಂಧಪಟ್ಟಂಥ ವಿಷಯ ಆಗಿರ್ಬೋದು ಅಥವಾ ಇನ್ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಿರುವಂಥದ್ದಾಗಿರ್ಬೋದು, ಎಲ್ಲ ವಿಷಯ ವಸ್ತುಗಳ ಮೇಲೆ ನಿಮ್ಗೆ ಯಾವ್ದು ಬೇಕು ಅಂತ ಕೆಲವೊಂದ್ಸಲ ಕಮೆಂಟ್ ಬಾಕ್ಸಲ್ಲಿ ನೀವು ಹೇಳಿದ್ರೆ ಖಂಡಿತ ನಾನು ಅದ್ರ ಮೇಲೆ ಕೂಡ ವಿಡಿಯೋವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತೇನೆ. ಆನೆಸ್ಟಾಗಿ ಪ್ರಾಮಾಣಿಕವಾಗಿ ವಿಷಯಗಳನ್ನು ಕಲೆಕ್ಟ್ ಮಾಡಿ ನಿಮಗೆ ಹೇಳುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂತ ನಿಮ್ಗೆ ಹೇಳ್ತಾ, ಇವತ್ತಿನ ಖುಷಿಗೆ ಕಾರಣರಾದಂಥ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಥ್ಯಾಂಕ್ಸನ್ನು ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಉತ್ತಮ ವಿಷಯವನ್ನು ತಗೊಂಡು ನಿಮ್ಮ ಮುಂದೆ ಬರ್ತೇನೆ. ಎಲ್ರಿಗೂ ಮತ್ತೊಮ್ಮೆ ಥ್ಯಾಂಕ್ಸ್ನ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್ ಬಾಯ್.